ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ತೆಂಗಿನಕಾಯಿ ಲಡ್ಡು ಮಾಡೋದಕ್ಕೆ ತುಂಬಾನೇ ಸುಲಭ ಹಾಗೆಯೇ ಬಹಳ ಬೇಗನೆ ಪ್ರಿಪೇರ್ ಮಾಡಬಹುದು ಇದನ್ನ ರುಚಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ ತೆಂಗಿನಕಾಯಿ ಲಡ್ಡು ಮಾಡೋದಕ್ಕೆ ನಾನು ಇಲ್ಲಿ 3 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಒಂದು ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ ನಾನು ಇದಕ್ಕೆ ಮೊದಲಿಗೆ ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರಿಗೆ ಸೇರಿಸಿಬಿಟ್ಟು ಸ್ವಲ್ಪನು ನೀರು ಸೇರಿಸ್ತೇನೆ ಪುಡಿ ಮಾಡ್ಕೊಳ್ಳಬೇಕು ಇದನ್ನ ನೀವು ಬೇಕಿದ್ರೆ ಡ್ರೈ ಕೋಕೋನಟ್ ಬೇಕಾದರೂ ಯೂಸ್ ಮಾಡಬಹುದು ಒಣ ಕೊಬ್ಬರಿನ ನಾನು ಪುಡಿ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ನಾನು ನೀರು ಸ್ವಲ್ಪನು ಸೇರಿಸಿಕೊಂಡಿಲ್ಲ ಆದರೆ ತೆಂಗಿನಕಾಯಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ನೀರಾಗಿದೆ ಆಮೇಲೆ ಫ್ರೈ ಮಾಡ್ಕೊಂಡ ಮೇಲೆ ಸರಿಯಾಗುತ್ತೆ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಗೆ 4 ಚಮಚ ಆಗೋಷ್ಟು ತುಪ್ಪನ ಸೇರಿಸಿಕೊಳ್ಳಬೇಕು मार्केट अल्ली डेसिग्नेटेड कोकोनट पौडर अंत सिगुत्ते नीवु हसी कोब्री बदलिगे अदन्नु बेकादरू यूस माड्बहुदु बट नानु इदरल्ली मनेयल्ली सिगुवंत इंग्रीडियंट इंद हेगे सुलभवागि माडोदु अंत तोरिस्ता इदीनि हागागि हसी कोब्रिन यूस माडिदीनि तुप्प बिसि आद्मेले ना मिक्सियल्ली पुडि माडि इट्टिरुवंत तेंगिनकाय तुरिन सेरिसिकोळ्ळोण ಫ್ರೈ ಮಾಡ್ಕೊಳ್ಳಬೇಕು ಇದನ್ನ ಚೆನ್ನಾಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು ನನಗೆ ಒಂದು 5 ರಿಂದ 6 ನಿಮಿಷ ಬೇಕಾಗಿದೆ ಇದು ಪೂರ್ತಿ ಡ್ರೈ ಆಗೋದಕ್ಕೆ ಮಾಯಿಶ್ಚರ್ ಎಲ್ಲ ಡ್ರೈ ಆಗೋವರೆಗೂ ಸೌಟ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಕಪ್ಪ ಆಗಬಾರದು ಸ್ವಲ್ಪನೂ ಉರಿ ಬೇಕಿದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಬಹುದು ನೀವು ನೋಡ್ತಿರಬಹುದು ಡ್ರೈ ಆಗಿದೆ ಪೂರ್ತಿಯಾಗಿ ತೆಂಗಿನಕಾಯಿ ತುರಿ ಮಾಯಿಶ್ಚರ್ ಎಲ್ಲ ಒಣಗಿದೆ ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದೀನಿ ನಾನು ಕಾಯಿಸಿಬಿಟ್ಟು ತಣಿಸಿರುವಂತ ಹಾಲನ್ನ ಸೇರಿಸ್ಕೊಳ್ತಾ ಇದೀನಿ 1 ಕಪ್ ಆಗುವಷ್ಟು ಸೋ 3 ಕಪ್ ತೆಂಗಿನಕಾಯಿ ತುರಿಗೆ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಹಾಲು ಚೆನ್ನಾಗಿ ಇಂಗೋವರೆಗೂ ಫ್ರೈ ಮಾಡ್ಕೊಳ್ಳಬೇಕು ಚೆನ್ನಾಗಿ ಇಂಗಿದೆ ಇವಾಗ ಹಾಲು ಇಷ್ಟು ಡ್ರೈ ಆದ್ರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು 1.5 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದೀನಿ 3 ಕಪ್ ತೆಂಗಿನಕಾಯಿ ತುರಿಗೆ 1.5 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದೀನಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗ್ತಾ ಇದೆ ಇವಾಗ ನಾನು ಇದಕ್ಕೆ ಒಂದು 2-3 ಚಿಟಿಕೆ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೇನೇ ಒಂದು 4 ಲವಂಗನ ಸೇರಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸಕ್ಕರೆ ಕರಗಿದೆ ಪೂರ್ತಿಯಾಗಿ ಇವಾಗ ಇದು ಇಂಗಬೇಕು ಪೂರ್ತಿಯಾಗಿ ನೀರಿನ ಅಂಶ ಎಲ್ಲ ಇಂಗಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪೂರ್ತಿಯಾಗಿ ಇಂಗಿದೆ ನೀರಿನ ಅಂಶ ಪೂರ್ತಿಯಾಗಿ ಇಂಗಿದೆ ಇಷ್ಟು ತಿಕ್ಕ ಆಗಬೇಕು ಇಲ್ಲಿವರೆಗೂ ಕುಕ್ ಮಾಡ್ಕೊಳ್ಳಬೇಕು ಹದ ಕರೆಕ್ಟ್ ಆಗಿದೆ ರೆಡಿ ಆಗಿದೆ ಇವಾಗ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತಣಿಯಕ್ಕೆ ಬಿಡಬೇಕು ಸ್ವಲ್ಪ ತಣಿಬೇಕು ತಣಿದಿದೆ ತಣದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಕೈಯಲ್ಲಿ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚಗೆ ಇರುವಾಗಲೇನೇ ಉಂಡೆ ಮಾಡ್ಕೊಳ್ಳಬೇಕು ಇದಕ್ಕೆ ನಾನು ಸ್ವಲ್ಪ ಬಿಸಿ ಹಾಲನ್ನ ಸೇರಿಸ್ಕೊಳ್ತಾ ಇದೀನಿ ಉಂಡೆ ಮಾಡೋದಕ್ಕೆ ಈಜಿ ಆಗೋದಕ್ಕೆ ನೀವು ಜಾಸ್ತಿ ಬಿಸಿ ಇರುವಾಗ ಉಂಡೆ ಮಾಡೋದಾದ್ರೆ ಹಾಲು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಪೂರ್ತಿ ತಣದ ಮೇಲೆ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದೀನಿ ಹಾಗಾಗಿ ಸ್ವಲ್ಪ ಬಿಸಿ ಹಾಲನ್ನ ಸೇರಿಸ್ಕೊಳ್ತಾ ಇದೀನಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸಿ ಹಾಲನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಯಾವ ಸೈಜ್ ಗೆ ಲಡ್ಡು ಬೇಕಾಗುತ್ತೋ ಆ ಸೈಜ್ ಗೆ ಉಂಡೆಗಳನ್ನು ಮಾಡ್ಕೊಳ್ಳಬೇಕು ನಾನು ಇಲ್ಲಿ ಒಂದ ಸ್ವಲ್ಪ ಒಣ ಕೊಬ್ಬರಿನ ಪುಡಿ ಮಾಡಿಬಿಟ್ಟು ಒಂದು ಪ್ಲೇಟ್ ಗೆ ಹಾಕಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಲಡ್ಡನ್ನ ಕೋಟ್ ಮಾಡಿಬಿಟ್ಟು ಇಡ್ತಾ ಇದೀನಿ ಜಸ್ಟ್ ಗಾರ್ನಿಷಿಂಗ್ ಗೆ ಅಷ್ಟೇ ಟೇಸ್ಟ್ ಏನು ಚೇಂಜ್ ಆಗಲ್ಲ ಇದೇ ರೀತಿ ಉಳಿದಿರುವಂತ ಲಡ್ಡುಗಳನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳಿ ಒಣ ಕೊಬ್ಬರಿಯಲ್ಲಿ ಕೋಟ್ ಮಾಡೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲಡ್ಡು ನೀವು ಹಾಗೆ ಬೇಕಿದ್ರೂ ಯೂಸ್ ಮಾಡಬಹುದು
ಸೊ ನಾನು ಎಲ್ಲ ಲಡ್ಡುಗಳನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿಟ್ಟರೆ ಗಟ್ಟಿಯಾಗುತ್ತೆ, ನೀವು ಹಾಗೇನೂ ಯೂಸ್ ಮಾಡ್ಬೋದು, ಇಲ್ಲ ಫ್ರಿಡ್ಜಲ್ಲಿಟ್ಟು ಗಟ್ಟಿಯಾದಮೇಲೆ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ತುಂಬಾ ರುಚಿಕರವಾಗಿ ತೆಂಗಿನಕಾಯಿ ಲಡ್ಡು ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.